ನನ್ನ ಎದೆ ಮೇಲೆ ಕೂತ ಆಟ ಆಡ್ತಿದ್ ನನ್ನ ಮಗಳು. ನನ್ನ ಹೊರಗಡೆಯಿಂದ ಮನೆಗೆ ಬಂದಾಗ ಓಡ್ ಬಂದು ಅಪ್ಕೋತಾ ಇದ್ದ ನನ್ನ ಮಗಳು. ಇನ್ನಿಲ್ವಲ್ಲ ರಂಗಣ್ಣ, ಇನ್ನಿಲ್ವಲ್ಲ ರಂಗಣ್ಣ. ಸರಿ, ಏನೋ ಮಾಡಿರ್ತಾರೆ. ಏನೇ ಸಮಸ್ಯೆ ಬಂದ್ರು ನನ್ ಮಗಳು ಧೈರ್ಯ ಕಳ್ಕೊತಾ ಇರ್ಲಿಲ್ಲ, ಎದುರಿಸ್ತಾ ಇಲ್ಲ. ಅವಳು ಆತ್ಮಹತ್ಯೆ ಮಾಡ್ಕೊತಾಳೆ ಅಂದ್ರೆ ಇಲ್ಲ, ಅವರೆಲ್ಲ ಸೇರಿ ಏನೋ ಮಾಡಿದ್ದಾರೆ, ಏನೋ ಮಾಡಿದ್ದಾರೆ. ಸಾವು ಕೊಟ್ಟವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಮನೆ ಸೊಸೆನ ಸ್ಮಶಾನಕ್ಕೆ ಕಳಿಸ್ತವ್ರ ನಾನು ಸುಮ್ಮನೆ ಬಿಡಲ್ಲ, ನಾನು ಸುಮ್ಮನೆ ಬಿಡಲ್ಲ. ಮಂಗಳಗೌರಿ ಅವರೇ, ಈ ರಥನ ಎಳೆದು ದೇವಸ್ಥಾನ ಸುತ್ತು ಪ್ರದಕ್ಷಿಣೆ ಹಾಕಿದ್ರೆ ನನ್ನ ಹರಕೆ ಪೂರ್ತಿ ಆಗುತ್ತೆ. ನೀವು ಮತ್ತೆ ಬದುಕು ಬರ್ತೀರ ನನ್ ಗೊತ್ತು. ಮಂಗಳಗೌರಿ ಅವರೇ, ನೀವು ನನ್ ಬಿಟ್ಟು ಹೋಗಕ್ಕಾಗಲ್ಲ ಅಂತ ನನ್ಗಷ್ಟು ನಂಬಿಕೆ ಇದೆ. ನಾನ್ ನಿಮ್ ಕೈ ಬಿಟ್ರು, ಆ ದೇವ್ರು ನಾವಿಬ್ರು ಜೊತೆಗೆ ಬದುಕೋದ್ ಬೇಡ ಅಂತ ಹೇಳಿದ್ರು, ನೀವ್ ನನ್ ಬಿಟ್ಟು ಹೋಗಲ್ಲ ಅಂತ ನಂಗೆ ಗೊತ್ತು. ಬರ್ತೇನ್ರಿ, ತೇರಳ್ಕೊಂಡು ಬರ್ತೀನಿ, ನಿಮ್ಮನ್ನ ಬದುಕಿಸ್ಕೊಂಡು ಬದುಕಲ್ಲಿ ಜೊತೆ ಕರ್ಕೊಂಡು ಹೋಗ್ತೀನಿ. ಮಂಗಳಗೌರಿ ಅವರೇ, ನನ್ನ ಡ್ಯೂಟಿಗೆ ಹೋಗ್ಬೇಕಾದ್ರೆ ನೀವು ಮರೆಯಲ್ಲಿ ನಿಂತು ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಕಳಿಸ್ತಿದ್ರಿ. ಈಗಲೂ ಹಾಗೆ ವಿಶ್ ಮಾಡಿ ಕಳಿಸ್ಕೊಡ್ರಿ. ಮಂಗಳಗೌರಿ ಅವರೇ, ನಂಗೆ ಗೊತ್ತು ರೀ ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀರಾ ಅಂತ. ಆ ಸಿಟ್ಟು ಕಳಿಯೋಕ್ಕೆ ನಾನು ತೇರ್ ಹೇಳ್ಕೊಂಡು ಬರಕ್ಕೆ ಹೋಗ್ತಾ ಇರೋದು, ತೇರ್ ಹೇಳ್ಕೊಂಡು ಬರ್ತೇನೆ. ಅದು ಬರೀ ರಥ ಅಲ್ಲ ರೀ, ಅದು ನಮ್ಮ ಬದುಕಿನ ರಥ, ನಮ್ಮ ಕನಸಿನ ರಥ, ನಮ್ಮ ಪ್ರೇಮದ ರಥ. ಹೇಳ್ಕೊಂಡು ಬರ್ತೇನೆ ರೀ, ಆ ರಥನ ಹೇಳ್ಕೊಂಡು ಬಂದು ನಿಮ್ಮನ್ನ ಬದುಕಿಸ್ಕೊತೀನಿ. ಹೂವಿನಲ್ಲ ಅಲಂಕಾರ ಮಾಡಿ ಬಿದ್ರಲ್ಲಿ ಕಟ್ಟಿರೋ ಆ ಮಂಗಳಗೌರಿ ಹೆಣ ತೇರ್ ನೋಡೋಕ್ಕೆ ತುಂಬ ಚೆನ್ನಾಗಿರತ್ತಲ್ವಾ ಅಕ್ಕ? ಏಯ್, ಅವಳ ಹೆಣಕ್ಕೆ ಯಾರೇ ಎಷ್ಟು ಮರ್ಯಾದೆ ಕೊಡ್ತಾರೆ? ತರೋದು, ಸುಟ್ಟು ಹಾಕೋದು ಅಥವಾ ಮಣ್ಣು ಮಾಡೋದು ಅಷ್ಟೇ, ಸಿಂಗಾರ ಮಾಡೋ ಚಾನ್ಸೇ ಇಲ್ಲ. ಅಲ್ಲಕ್ಕ, ಅವಳ ಹೆಣಕ್ಕೆ ಮಾಡಬೇಕಾಗಿರೋ ಕರ್ಮ ಸರಿಯಾಗಿ ಮಾಡಲಿಲ್ಲ ಅಂದರೆ ಅವಳ ಆತ್ಮ ನಮ್ಮನ್ನು ಕಾಡತ್ತಷ್ಟೇ. ಯಾಕೆಂದರೆ ಅವಳು ಕೊಲೆ ಮಾಡುವಾಗ ಅವಳು ನಮ್ಮನ್ನು ನೋಡಿದಾಳೆ. ಏಯ್, ಏನೇನು ಮಾತಾಡ್ತೀನಿ? ಸಾವು ಮನೆಯಲ್ಲಿ ಅದೇನಂತ ಗಲಾಟೆ ಮಾಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಇನ್ನೇನ್ ಮತ್ತೆ, ಮಂಗಳಗೌರಿ ಹೆಣನ ಸುಟ್ಟು ಹಾಕದ ಅಥವಾ ಮಣ್ಣು ಮಾಡದ ಅಂತ ಕೇಳ್ತಿದ್ದಾಳೆ. ಸತ್ ಮೇಲೆ ಅದು ಹೆಣ, ಅದನ್ನ ಹೇಗ್ ಅಂತ್ಯ ಸಂಸ್ಕಾರ ಮಾಡಿದ್ರೆ ಏನು ಅಂತ. ಇಷ್ಟಕ್ಕೂ ಹೆಣ ಹೆಣ ಅಂತಿದ್ರೆ ನನ್ ಮನ್ಸಿಗೆ ಎಷ್ಟು ಬೇಸರ ಆಗತ್ತೆ ಗೊತ್ತಾ? ಈಗ್ಲೂ ಮಂಗಳಗೌರಿ ಬದುಕಿದಾಳೆ, ಈ ಮನೆಯಲ್ಲಿ ಓಡಾಡ್ತಿದ್ದಾಳೆ ಅಂತ ನನ್ ಮನ್ಸಿಗೆ ನಾನೇ ಸಮಾಧಾನ ಮಾಡ್ಕೊಳ್ತಿರುವಾಗ ಇವಳು ಹೀಗೆಲ್ಲ ಮಾತಾಡಿದ್ರೆ ನನಗ್ ಸಿಟ್ ಬರಲ್ವಾ? ನೀವೇ ಹೇಳಿ. ದಯವಿಟ್ಟು ಸ್ವಲ್ಪ ಸುಮ್ಮನಿರಿ, ಅವಳು ಬದುಕಿರೋವಾಗ ನಮ್ಮಿಂದ ಅವಳಿಗೆ ಅನ್ಯಾಯ ಆಗಿದೆ. ಅವಳು ಕೊನೆ ಶಾಸ್ತ್ರಗಳನ್ನ ನಾವ್ ಹೇಗ್ ಮಾಡಿದ್ರು ಅವಳ ಆತ್ಮಕ್ ಶಾಂತಿ ಸಿಗ್ಬೋದೇನೋ, ಆದ್ರೆ ನಾವು ಸಾಯೋವರೆಗೂ ನಮ್ಮ ಆತ್ಮಕ್ ಶಾಂತಿ ಸಿಗಲ್ಲ. ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಏನ್ ಪ್ರಯೋಜನ? ಪಾಪ ಆ ಹುಡುಗಿ ಈ ಮನೆಯೆಲ್ಲ ಓಡಾಡ್ಕೊಂಡು ಎಷ್ಟ್ ಚೆನ್ನಾಗಿದ್ಲು. ಕೆಟ್ಟ ಸ್ವಾಮೀಜಿ ಯಾವ ಗಳಿಗೆಯಲ್ಲಿ ಈ ಮನೇಲಿ ಕಾಲಿಟ್ನೋ, ನಮ್ಮ ಮನ್ಸನ್ನೆಲ್ಲ ಕೆಡಿಸಿ ನಮ್ಮಿಂದ ತಪ್ಪು ಮಾಡಿಸ್ಬಿಟ್ಟ. ಇದೆಲ್ಲ ಕನ್ಸಾಗಿರ್ಬಾರ್ದು ಅಂತ ನನ್ನ ಮನ್ಸಿಗೆ ಅನಿಸ್ತಾ ಇದೆ. ಸದ್ಯ ಮಂಗಳಗೌರಿಗೆ ಏನೂ ಆಗದೇ ಇರಲಪ್ಪ ಅಂತ ಅನ್ನಿಸ್ತಾ ಇದೆ. ಆದರೆ ನಮ್ಗೆ ಅನಿಸೋದೆಲ್ಲ ನಿಜ ಆಗಬೇಕಲ್ಲ. ಮಂಗಳಗೌರಿ ಥರ ಜಗತ್ತಲ್ಲಿ ಇನ್ನೊಬ್ಳು ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತೋಳ್ನ ನೀವೆಲ್ಲ ಸೇರಿ ಕೊಂದು ಹಾಕ್ಬಿಟ್ರಿ. ಅಲ್ಲ, ಈಗ ಮಂಗಳಗೌರಿ ಹೆಣನ ಸುಡೋದು ಅಥವಾ ಮಣ್ಣು ಮಾಡೋದು, ಏಯ್ ಮತ್ತೆ ಮತ್ತೆ ಅದನ್ನ ಹೇಳ್ಸಾಯ್ತಿಯಲ್ಲೇ. ರಾಜೇವ ಕರ್ಣ ಮನೆಗೆ ಬರ್ಲಿ, ಮಾತಾಡೋಣ.
ಹಾಗೆ ಮಂಗಳ ಗೌರಿನ ಸಾಕಿದ ಅಪ್ಪ ಅಮ್ಮ ಬರ್ತಾರಲ್ಲ, ಅವ್ರ ಕಡೆ ಸಂಪ್ರದಾಯ ಹೇಗಿದೆಯೋ ಏನೋ. ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ ನೀನು. ರಾಜೀವ, ರಾಜೀವ, ಎದ್ದೇಳು ರಾಜೀವ, ಎದ್ದೇಳು. ಇನ್ನೊಂದು 20 ಹೆಜ್ಜೆ ಅಷ್ಟೇನೆ, ಇನ್ನೊಂದು 20 ಹೆಜ್ಜೆ ನೀನು ಹೋದ್ರೆ ನಿನ್ ಗುರಿ ನೀನು ಮುಟ್ತೀಯ. ರಾಜೀವ, ನೀನ್ ಕೊಡೋ ಉಸಿರಿಗೋಸ್ಕರ ಅಲ್ಲಿ ಮಂಗಳಗೌರಿ ಕಾಯ್ತಾ ಇದ್ದಾಳೆ. ಕೊಡ ರಾಜೀವ, ಎದ್ದೇಳು ರಾಜೀವ, ಎದ್ದೇಳು, ಕಮಾನ್ ಎದ್ದೇಳು. ಸಾಹೇಬ್ರ, ನೀವು ಹೋಗದೆ ಅವರು ಬದುಕಲ್ಲ, ಅವ್ರಿಲ್ದೆ ನಿಮಗೆ ಬದುಕೇ ಇಲ್ಲ. ಎದ್ದೇಳ್ರಿ ಸಾಹೇಬ್ರ, ಎದ್ದೇಳ್ರಿ, ನನಸು ಮಾಡ್ರಿ ಸಾಹೇಬ್ರ, ಎದ್ದೇಳ್ರಿ. ಎದ್ದೇಳು ರಾಜೀವ, ಎದ್ದೇಳು ರಾಜೀವ. ನಾನು ಆವಾಗ್ಲೇ ಹೇಳಿದ್ವೇನ್ರಿ, ಇದೆಲ್ಲ ಆಗೋ ಕತೆ ಅಲ್ಲ ಅಂತ. ಕಲಿಗಾಲದಲ್ಲಿ ಕಳ್ತನ ಮಾಡೋನು ಸುಳ್ಳು ಹೇಳೋನೇ ಭಕ್ತ, ಅದಕ್ಕೆ ಬೆಂಬಲ ಕೊಡೋನೇ ಭಗವಂತ. ಇವೆಲ್ಲ ಆಗೋಲ್ಲ, ಅವಳು ಬದುಕಲ್ಲ, ಕರ್ಕೊಂಡೋಗಿ ಮಣ್ಣು ಮಾಡಿ. ಗಂಡನ ಪ್ರಾಣನ ತಾಳಿ ರೂಪದಲ್ಲಿ ಕತ್ತಲ್ ಹಾಕೊಂಡು ಬದುಕ್ತಾ ಇರ್ತಾಳೆ. ಜೀವನ ಕೊಟ್ಟವ್ರ ಜೀವ ಉಳಿಸೋ ಅವಕಾಶ ಸಿಕ್ಕರೆ ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ. ನಿಮ್ಮ ಪ್ರಾಣ ಉಳಿಸಿರೋದು ನಿಮ್ಮ ಅತ್ತಿಗೆಮ್ಮನವ್ರು ಅಲ್ಲ ಸಾಹೇಬ್ರೆ, ನಮ್ಮ ಮಂಗಳ ಗೌರಮ್ಮನವರು. ಮಂಗಳ ಗೌರಿ ಅವರೇ, ನಿಮ್ಮ ಹೆಸರಿಗೆ ನಾನು ಗಂಡ ಅನ್ನೋ ಹೆಸರನ್ನು ಸ್ಥಾನ ಕೊಡೋಕೆ ಮುಂಚೆ ನೀವು ಉಸಿರು ಕಳ್ಕೊಂಡು ಕೂತಿದ್ದೀರ. ಈ ನನ್ನ ಉಸಿರು ನೀವು ಕೊಟ್ಟ ಭಿಕ್ಷೆ ರೀ. ಇದರಿಂದ ನಿಮ್ಮನ್ನು ಉಳ್ಸೋಕ್ಕಾಗಿಲ್ಲ ಅಂದಾಗ ನಂಗೆ ಯಾಕ್ರಿ ನೀವು ಕೊಟ್ಟ ಭಿಕ್ಷೆ? ಈ 4 ಚಕ್ರದ ತೇರನ್ನು ನಿಮ್ಮ ಹತ್ರ ಎಳ್ದು ತಂದರೆ ನೀವು ನನ್ನ ಜೀವನದ ತೇರಿಗೆ ಚಕ್ರ ಹಾಕ್ತೀರ. ಮುಕ್ಕೋಟಿ ದೇವ್ರುಗಳೇ, ನನ್ನ ಪ್ರಾಣದ ಪ್ರಾಣವನ್ನು ಉಳಿಸಲು ಶಕ್ತಿ ಕೊಡಿ. ಮಂಗಳಗೌರಿಯವರೇ, ನಾನು ಬಂದಾಯ್ತು, ರಥ ಎಳ್ದಾಯ್ತು, ನಿಮ್ಗೋಸ್ಕರ ರಥ ಪೂಜೆ ಸೇವೆ ಎಲ್ಲ ಮಾಡಾಯ್ತು. ಮಾತಾಡ್ರಿ, ಮಾತಾಡಿ ಮಂಗಳಗೌರಿಯವರೇ. ಗುರುಗಳೇ, ನಾ ಎಲ್ಲ ವ್ರತ ಪೂರ್ತಿ ಮಾಡಿದೀನಿ ತಾನೆ, ಮತ್ ಯಾರು ನನ್ನ ಮಂಗಳಗೌರಿಯವ್ರು ಮಾತಾಡ್ತಿಲ್ಲ ಹೇಳಿ ಗುರುಗಳೇ, ಹೇಳಿ. ನಿನ್ನ ವ್ರತ ಇನ್ನೂ ಪೂರ್ಣವಾಗಿಲ್ಲಪ್ಪ. ಸಮಾಧಾನ ಮಾಡ್ಕೋ ಸುಗುಣ, ಸಮಾಧಾನ ಮಾಡ್ಕೋ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳೋದು? ಸತ್ತೋಗಿರೋಳು ನಮ್ಮ ಮಗಳು ರೀ.